ನಮಸ್ಕಾರ ವೀಕ್ಷಕರೇ. ದುಬೈನಲ್ಲಿ ಮತ್ತೆ ಇನ್ನ ಸುತ್ತಮುತ್ತ ಕಂಟ್ರಿನಲ್ಲಿ ದೊಡ್ಡ ಮಟ್ಟದ ಮಳೆ ಅನ್ನೋದು ಬಂತು, ಪ್ರವಾಹ ಅನ್ನೋದು ಬಂತು. ಯಾಕೆ ಬಂತು? ಇದು ಪ್ರಳಯದ ಮುನ್ಸೂಚನೆಯೇನಾ ಅಂತ ಕೆಲವಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ನಾನು ಒಂದ್ ಎರಡು ಮೂರು ದಿನದಿಂದ ಏನು ವಿಡಿಯೋಗಳು ಮಾಡಿರ್ಲಿಲ್ಲ, ಯಾಕೆಂದ್ರೆ ನಾವು ಕೆಲವಷ್ಟು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಕೆಲವೊಬ್ರು ಟಕ್ ಅಂತ ಕಮೆಂಟ್ ಹಾಕ್ಬಿಡ್ತೀರಾ, ಪ್ರಳಯ ಪ್ರಳಯ ಅಂತ ಎದುರಿಸ್ತಾ ಇದ್ದೀರಾ, ಪ್ರಳಯ ಆಗಿಲ್ಲ ಅಂದ್ರೆ ನಿಮ್ಮ ಉತ್ತರ ಏನಾಗಿರುತ್ತೋ, ನಿಮ್ ಲೈಫ್ ಏನಾಗುತ್ತೋ ಅಂತ. ನಮ್ ಲೈಫ್ ಏನೂ ಆಗಲ್ಲ ಸ್ವಾಮಿ, ಆಯ್ತಾ? ಇರೋ ವಿಷಯನ ಬರ್ದಿಟ್ಟಿರೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀವಿ. ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡ್ತೀನಿ ಬಿಡಿ. ದುಬೈ ಬಗ್ಗೆ ಮಾತಾಡೋದಾದ್ರೆ, ಕಾಸ್ ಆಫ್ ದುಬೈ ಫ್ಲಡ್ಸ್ಗೆ ರೀಸನ್ ಏನು ಅಂತ ಒಬ್ರು ಒಂದು ವಿಡಿಯೋ ಮಾಡಾಕಿದ್ದಾರೆ, ನೀವು ಅದನ್ನ ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಹೇಳ್ತೀನಿ. What caused these massive floods in Dubai? What is the real cause behind? So friends, we all know that Dubai is a very hot city, and during summer sometimes the temperature even reach 50 degrees Celsius. And to face this problem, the government has decided to use a method called cloud seeding. Before I tell you what is cloud seeding, please share this video with everyone. Copy the link, do whatever you want. Just share this video to that everyone can be aware of that what caused these massive floods in Dubai. So, cloud seeding is a weather modification technique to enhance precipitation by dispersing substances into clouds, like silver iodide or dry ice, to promote the formation of larger water droplets and increase rainfall. So the government of Dubai used the cloud seeding method to reduce the hot temperature. They also did this thing in the past, but this time it seems that they overdid and caused this storm and floods. Because of this, the country experienced an extremely heavy downpour with more than 10 inches of rainfall. That's the equivalent of 2 years of rain in one day. So that's the real reason behind. Now, ಉತ್ತರ ಸಿಕ್ತು ಅನ್ಕೊಳ್ತೀನಿ. ಇದರಲ್ಲಿ ಏನು ಅಂದ್ರೆ, ಈಗ ನಮ್ಮ ದೇಶದಲ್ಲೂ ಈ ತರದನ್ನ ಮಾಡಿದೀವಿ. ಮಳೆ ಬರದೆ ಬರಗಾಲ ಇರುವಂತ ಜಾಗದಲ್ಲಿ ಏನ್ ಮಾಡ್ತೀವಿ, ಕ್ಲೌಡ್ ಸೀಡಿಂಗ್ ಅಂದ್ರೆ ಮೋಡ ಬಿತ್ತನೆ ಕಾರ್ಯ ಅಂತ ಮಾಡ್ತಾರೆ. ಅದೇ ಕೆಲಸನ ದುಬೈಯಲ್ಲೂ ಕೂಡ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಎಸ್ ಎಂ ಕೃಷ್ಣ ಸರ್ ಇದ್ದ ಪೀರಿಯಡ್ ಅಲ್ಲಿ ಮೋಡ ಬಿತ್ತನೆ ಕಾರ್ಯ ಅಂತ ಮಾಡಿದ್ರು. ಮಳೆ ಆಗದೆ ಇರುವಂತ ಪ್ರದೇಶಗಳಲ್ಲಿ ಈ ಮೋಡ ಬಿತ್ತನೆ ಕಾರ್ಯ ಅನ್ನೋದಾಗಿತ್ತು. ಸಣ್ಣದಾಗಿ ಮಳೆ ಅನ್ನೋದು ಬಿದ್ದಿತ್ತು. ದುಬೈಯಲ್ಲಿ ಏನಂದ್ರೆ, ಈಗ ನಾರ್ಮಲ್ ಆಗಿ ಬೇಸಿಗೆ ಬಂತು ಅಂದ್ರೆ ಟೆಂಪರೇಚರ್ ಏನಿಲ್ಲ ಅಂದ್ರೂ ಒಂದು 50-55 ಡಿಗ್ರಿ ತನಕ ರೀಚ್ ಆಗ್ಬಿಡುತ್ತೆ. ಆ ಟೈಮ್ನಲ್ಲಿ ಇರೋದಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ವರ್ಷ ವರ್ಷ ಇವರು ಈ ಥರ ಒಂದು ಮೆಥಡ್ನ ಯೂಸ್ ಮಾಡಿ ಕ್ಲೌಡ್ ಸೀಡಿಂಗ್ ಅಂತ ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂಥ ಈ ನೈಟ್ರೋಜನ್ ಆಗ್ಬೋದು, ಆಕ್ಸಿಜನ್ ಆಗ್ಬೋದು, ಇದೆಲ್ಲದರಿಂದ ಮಳೆ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ. ಆ ರೀತಿ ಬಿತ್ತನೆ ಮಾಡೋ ಟೈಮ್ನಲ್ಲಿ ಈ ದುಬೈನಲ್ಲಿ ಈ ಸಲ ಏನಾಗಿದೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬಿಟ್ಟಿದ್ದಾರೆ, ಟೆಂಪ್ರೇಚರ್ ಜಾಸ್ತಿ ಇದೆ ಅಂತ. ಇದರಿಂದ ಏನಾಗಿದೆ, ಸುಮಾರು 10 ಇಂಚ್ ಮಳೆ ಬಂದಿದೆ. ಅಂದರೆ 2 ವರ್ಷದಲ್ಲಿ ದುಬೈಯಲ್ಲಿ ಬರಬೇಕಾದಂಥ ಮಳೆ ಒಂದೇ ದಿನದಲ್ಲಿ ಬಂದಿದೆ. ಇದಕ್ಕೋಸ್ಕರನೇ ಅಲ್ಲಿ ಪ್ರವಾಹ ಅದು ಇದು ಎಲ್ಲ ಬಂದಿರೋಂಗೆ ಕಾಣಿಸ್ತಾ ಇರ್ಬೋದು. ಇದು ಪ್ರಳಯದ ಮುನ್ಸೂಚನೆ ಅಲ್ಲ. ಇಲ್ಲಾಗಿರುವಂಥದ್ದು ಮನುಷ್ಯ ಮಾಡಿರುವಂಥ ತಪ್ಪಿನಿಂದ ಆಗಿರುವಂಥ ಪ್ರಳಯ. ಇದು ಪ್ರಕೃತಿ ತಗೊಂಡಿರುವಂಥ ನಿರ್ಧಾರ ಅಲ್ಲ. ಅದಕ್ಕೋಸ್ಕರನೇ ಕೆಲವೊಂದನ್ನು ಕಾಯ್ದು ನೋಡಬೇಕು ಅಂತ ಹೇಳೋದು. ಇದು ಪ್ರಕೃತಿದಲ್ಲ, ಮನುಷ್ಯನ ಕೃತ್ಯ. ಟೆಂಪ್ರೇಚರ್ ರೈಸ್ ಆಯಿತು ಅಂತ ಅಲ್ಲಿ ಮಾಡಿರೋ ಬದಲಾವಣೆಗೆ, ಅಂದರೆ ಕ್ಲೌಡ್ ಸೀಡಿಂಗಿಂದ ಮಾಡಿರುವಂಥ ಬದಲಾವಣೆಗೆ ಆಗಿರುವಂಥ ಅನಾಹುತಗಳಷ್ಟೇ. ಈ ಥರದ್ದು ಎಷ್ಟೋ ಕಡೆ ಮನುಷ್ಯರು ಮಾಡ್ತಾ ಇದ್ದಾರೆ, ಅದರಿಂದ ಎಫೆಕ್ಟ್ ಮನುಷ್ಯರೇ ಅನುಭವಿಸ್ಬೇಕಾಗತ್ತೆ. ಈಗ ನಮ್ಮ ಅರ್ಥ್ ಒಳಗಡೆ ಇರುವಂಥ ಎಷ್ಟೋ ಮೆಟಲ್ಗಳನ್ನ ತೆಗಿತಾ ಇದ್ದೀವಿ, ಇನ್ನು 33,000 ಅಡಿ ಆಳದಲ್ಲಿರೋ ನೀರನ್ನು ಬೇರೆ ತೆಗಿತಾ ಇದ್ದೀವಿ. ಅದರಿಂದ ಕೂಡ ಎಫೆಕ್ಟ್ ಅನ್ನೋದನ್ನು ಅನುಭವಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಕ್ಲೌಡ್ ಸೀಡಿಂಗ್ ಬೇಕು, ಬಟ್ ಆದರೆ ಈ ಲೆವೆಲ್ಗೆ ಬೇಕಾ ಅಂತ ಈಗ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನೇಚರ್ ಅದಕ್ಕೆ ರಿಯಾಕ್ಟ್ ಮಾಡಿಬಿಡುತ್ತೆ, ಆದರೆ ಯಾವ ಲೆವೆಲ್ಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ರಿಯಾಕ್ಷನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಇಷ್ಟೇ ಪರ್ಸೆಂಟೇಜ್ ಆಗುತ್ತೆ, ಅಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ. ಅದೇ ರೀತಿ ಈಗ ದುಬೈ ಸುತ್ತಮುತ್ತ ಇರುವಂಥ ಜಾಗದಲ್ಲೆಲ್ಲ ಆಗಿರೋದು ಕ್ಲೌಡ್ ಸೀಡಿಂಗಿಂದ ಆಗಿರುವಂಥ ವಿನಾಶ. ಇದು ಯಾವುದೇ ಪ್ರಕೃತಿಯಿಂದ ಆಗಿರೋ ವಿನಾಶ ಅಲ್ಲ ಅಂತಲೇ ಎಷ್ಟೋ ವಿಡಿಯೋಗಳು ಈ ಥರ ಬರ್ತಾ ಇದೆ. ನಾವು ಇದರಿಂದ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಬೋದು, ಏಕೆಂದರೆ ನಾವು ಕಾಲಜ್ಞಾನದಲ್ಲಿರೋ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಪ್ರಳಯ ಆಗುತ್ತೆ, ಪ್ರಳಯ ಆಗುತ್ತೆ, ಅದು ಪ್ರಕೃತಿನಲ್ಲಾಗೋ ಪ್ರಳಯ ಬೇರೆ, ಮನುಷ್ಯ ಅವನು ಓನಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಪ್ರಳಯಗಳು ಬೇರೆ. ಅದರಲ್ಲಿ ಇದು ಕೂಡ ಬಂದು ಅವನು ಮನುಷ್ಯ ಮಾಡ್ಕೊಂಡಿರುವಂಥ ಪ್ರಳಯ ಇದು. ಇದೇ ರೀತಿ ವಿನಾಶಗಳು ಮುಂದಿನ ದಿನಗಳಲ್ಲಿ ಪ್ರಕೃತಿಯಿಂದ ಕೂಡ ಆಗಬಹುದು. ಎಚ್ಚರಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಈಗ ಒಂದು ವಿನಾಶ ಕಂಡದ ಮೇಲೆ ದುಬೈ ಗೊತ್ತಾಗಿದೆ ಯಾವ ಥರ ಇರುತ್ತೆ ಜಾಸ್ತಿ ಮಳೆ ಆದರೆ ಅಂತ. ಅದಕ್ಕೆ ಎಚ್ಚೆತ್ಕೊಳ್ಳೋ ಕೆಲಸ ಅವ್ರು ಮಾಡ್ತಾರೆ. ಅದೇ ರೀತಿ ಕೆಲಸಗಳನ್ನ ನಾವು ಕೂಡ ಮಾಡಬೇಕಾಗುತ್ತೆ ಅಂತ ತಿಳಿಸ್ತಾ, ಇನ್ನು ಬೇರೆ ಬೇರೆ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.